ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. 2024 ಲೋಕಸಭಾ ಚುನಾವಣೆಗೆ ಬಿಜೆಪಿ ಪಕ್ಷದಿಂದ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿರುವಂತದ್ದು. ಸೊ ಚುನಾವಣೆಗೆ ಇಲ್ಲಿ ಗ್ಯಾರಂಟಿ ಅಂತಾನು ಕೂಡ ಕರಿಬಹುದು, ಗ್ಯಾರಂಟಿಗಳನ್ನು ಕೂಡ ಘೋಷಣೆ ಮಾಡಿರುವಂತದ್ದು. ಹಾಗಾದ್ರೆ ಈ ಒಂದು ಪ್ರಣಾಳಿಕೆಯಲ್ಲಿ ಅಥವಾ ಏನೆಲ್ಲ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಬಡವರಿಗೆ ಏನ್ ಘೋಷಣೆ ಮಾಡಿದರೆ, ಮಹಿಳೆಯರಿಗೆ ಏನ್ ಘೋಷಣೆ ಮಾಡಿದ್ದಾರೆ, ಹಿರಿಯರಿಗೆ ಏನ್ ಘೋಷಣೆ ಮಾಡಿದರೆ, ಏನೆಲ್ಲ ಭರವಸೆಗಳನ್ನ ಕೊಟ್ಟಿದ್ದಾರೆ ಬಿಜೆಪಿ ಪಕ್ಷದಿಂದ ಅನ್ನುವಂಥದ್ದನ್ನ ನೋಡೋಣ. ಮತ್ತೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿ ತಿಂಗಳು ಹಣವನ್ನ ಪಡೀತಾ ಇದ್ದವರಿಗೆ ಒಂದು ಅಪ್ಡೇಟ್ ಇರುವಂತದ್ದು. ಏನದು ಅಂತಂದ್ರೆ, ಇಲ್ಲಿ 9 ಮತ್ತೆ 10 ಕಂತಿನ ಹಣ 2 ತಿಂಗಳು ಬರೋದಿಲ್ವಾ ಅನ್ನುವಂತ ಪ್ರಶ್ನೆ ಇವಾಗ ಆಗಿರುವಂತದ್ದು. ಯಾಕೆ ಅಂತಂದ್ರೆ, ಇಲ್ಲಿ ಚುನಾವಣಾ ಆಯೋಗಕ್ಕೆ ಬಿಜೆಪಿ ಪಕ್ಷದಿಂದ ದೂರನ್ನು ಕೂಡ ಕೊಟ್ಟಿರುವಂತದ್ದು ಯಾವ ಒಂದು ಕಾರಣಕ್ಕೆ. ಸೊ ಹಾಗಾದ್ರೆ 2 ಕಂತಿನ ಹಣ ಬರೋದಿಲ್ವಾ, 2 ತಿಂಗಳು ಹಣ ಬರೋದಿಲ್ವಾ? ಸೊ ಇದನ್ನ ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಇದೆಲ್ಲದ್ರ ಬಗ್ಗೆ ನೀವು ತಿಳ್ಕೊಬೇಕು ಅಂತಂದ್ರೆ, ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ, ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೇನೆ ವಿಡಿಯೋನ ಕೊನೆವರೆಗೂ ನೋಡಿ, ಇಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ, ವಿಡಿಯೋನ ಶುರು ಮಾಡೋಣ. ಓಕೆ ಸ್ನೇಹಿತರೆ, ಬಿಜೆಪಿ ಪಕ್ಷದಿಂದ ಸಂಕಲ್ಪ ಪತ್ರ ಅನ್ನುವಂತ ಹೆಸರಿನಲ್ಲಿ ಮೋದಿ ಕಿ ಗ್ಯಾರಂಟಿ ಅನ್ನುವಂತ ಭರವಸೆಗಳನ್ನು ಅಂದ್ರೆ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿರುವಂತದ್ದು. ಇದನ್ನ ಗ್ಯಾರಂಟಿ ಅಂತಾನು ಕೂಡ ಕರಿಬಹುದು, ಯಾಕಂದ್ರೆ ಇಲ್ಲಿ ಮೋದಿ ಕಿ ಗ್ಯಾರಂಟಿ ಅನ್ನುವಂಥದ್ನ ಅವರೇ ಒಂದು ಹೆಸರು ಇಟ್ಟಿರುವಂತದ್ದು. ಸೊ ಹಾಗಾಗಿ ಇಲ್ಲಿ ಗ್ಯಾರಂಟಿ ಅಂತಾನು ಕೂಡ ಕರಿಬಹುದು, ಅಥವಾ ಪ್ರಣಾಳಿಕೆ ಅಥವಾ ಘೋಷಣೆ ಅಥವಾ ಭರವಸೆ ಅಂತಾನು ಕೂಡ ಕರಿಬಹುದು. ಮೊದಲನೇದಾಗಿ ಮಹಿಳೆಯರಿಗೆ ಏನೆಲ್ಲ ಭರವಸೆಗಳು, ಏನೆಲ್ಲ ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, ಗ್ರಾಮೀಣ ಮಹಿಳೆಯರಿಗಾಗಿ ಲಖಪತ್ ದೀದಿ ಯೋಜನೆ ಅಂದ್ರೆ ಲಕ್ಷಾಧಿಪತಿ ಮಾಡುವಂತಹ ದೀದಿ ಸ್ವಸಹಾಯ ಗುಂಪು ಉಪಕ್ರಮದ ವಿಸ್ತರಣೆ. ನಿಮ್ಗೆ ಕಳೆದ ವಿಡಿಯೋಸ್ಗಳಲ್ಲಿ ತಿಳಿಸ್ಕೊಟ್ಟಿದೆ ಲಖಪತ್ ದೀದಿ ಯೋಜನೆ ಬಗ್ಗೆ. ಸೊ ಅಂದ್ರೆ ಮಹಿಳೆಯರಲ್ಲಿ ಒಂದು ಅವರಿಗೆ ಒಂದು ತರಬೇತಿಯನ್ನ ಕೊಟ್ಟು, ಸೊ ಆ ಒಂದು ತರಬೇತಿಯಿಂದ ಉದ್ಯೋಗವನ್ನಾಗಿ ಕನ್ವರ್ಟ್ ಮಾಡಿ ಅದರಿಂದ ಅವರಿಗೆ ಲಕ್ಷ ಬರುವಂತೆ ಮಾಡುವುದನ್ನೇ ಇಲ್ಲಿ ಲಖಪತ್ ದೀದಿ ಅಂತ ಯೋಜನೆ ಕರೀತಾರೆ. ಏನು ಕಾಂಗ್ರೆಸ್ ಪಕ್ಷ ಏನು ಮಹಾಲಕ್ಷ್ಮಿ ಯೋಜನೆ ಅಡಿಯಲ್ಲಿ ವರ್ಷಕ್ಕೆ ಬಡ ಮಹಿಳೆಗೆ 1 ಲಕ್ಷ ರೂಪಾಯಿನ ಉಚಿತವಾಗಿ ನಾವು ಕೊಡ್ತೀವಿ ಅನ್ನುವಂತಹ ಘೋಷಣೆಯನ್ನ ಮಾಡಿದಾರಲ್ಲ, ಅದೇ ರೀತಿ ಇದನ್ನು ಕೂಡ. ಬಟ್ ಇಲ್ಲಿ ಅವರಿಗೆ ಒಂದು ಉದ್ಯೋಗವನ್ನು ಕೊಟ್ಟು ಆ ಉದ್ಯೋಗದಿಂದ ನಾವು ಇಲ್ಲಿ ಅವರಿಗೆ 1 ಲಕ್ಷ ರೂಪಾಯಿನ ಬರೋ ತರ ಮಾಡ್ತೀವಿ ಅಂತ ಇಲ್ಲಿ ಒಂದು ಭರವಸೆಯನ್ನ ಕೊಟ್ಟಿರುವಂತದ್ದು ಬಿಜೆಪಿ ಪಕ್ಷ. ಇನ್ನು ಎರಡನೇದಾಗಿ, ಸೇವಾ ವಲಯಕ್ಕೆ ಮಹಿಳಾ ಸ್ವಸಹಾಯ ಗುಂಪುಗಳ ಸಂಯೋಜನೆ ಮತ್ತು ಅದರ ಮಾರುಕಟ್ಟೆ ಪ್ರವೇಶ ಹೆಚ್ಚಳವನ್ನ ಮಾಡುವಂತದ್ದು. ಉದ್ಯೋಗಗಳಲ್ಲಿ ಅವರ ಭಾಗವಹಿಸುವಿಕೆಯನ್ನು ಹೆಚ್ಚಿಸಲು ಮಹಿಳಾ ಹಾಸ್ಟೆಲ್ಗಳು, ಶಿಶು ವಿಹಾರಗಳಂತಹ ಮೂಲ ಸೌಕರ್ಯಗಳ ಅಭಿವೃದ್ಧಿಯನ್ನ ಮಾಡುವಂತದ್ದು. ಅಂದ್ರೆ ಉದ್ಯೋಗಗಳಲ್ಲಿ ಹೆಣ್ಣು ಮಕ್ಕಳು ಅವರ ಭಾಗವಹಿಸುವಿಕೆ, ಅವರ ಪಾರ್ಟಿಸಿಪೇಟ್ ಅನ್ನ ಜಾಸ್ತಿ ಮಾಡೋದಕ್ಕೆ ಹಾಸ್ಟೆಲ್, ಶಿಶು ವಿಹಾರಗಳಂತಹ ಮೂಲ ಸೌಕರ್ಯ ಅಭಿವೃದ್ಧಿಗಳನ್ನು ನಾವು ಮಾಡ್ತೀವಿ ಅಂತ ಇಲ್ಲಿ ತಿಳಿಸ್ತಿರುವಂತದ್ದು. ಇನ್ನು ನೆಕ್ಸ್ಟ್, ಸಾರ್ವಜನಿಕ ಪ್ರದೇಶಗಳಲ್ಲಿ ಮಹಿಳೆಯರಿಗಾಗಿ ಹೆಚ್ಚಿನ ಶೌಚ ಗೃಹಗಳ ನಿರ್ಮಾಣ ಮಾಡುವಂತದ್ದು. ಸೊ ಮಹಿಳೆಯರಿಗೆ ಅಂತಾನೆ ಹೆಚ್ಚಿನ ಶೌಚ ಗೃಹಗಳನ್ನ ನಿರ್ಮಾಣ ಮಾಡುವಂತದ್ನ ಇಲ್ಲಿ ಭರವಸೆಯನ್ನ ಕೊಟ್ಟಿರುವಂತದ್ದು. ಇನ್ನು ನೆಕ್ಸ್ಟ್, ಸ್ತನ ಕ್ಯಾನ್ಸರ್, ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟುವಿಕೆ ಮತ್ತು ತಗ್ಗಿಸುವಿಕೆ ಮೇಲೆ ಕೇಂದ್ರೀಕರಿಸಿದ ಆರೋಗ್ಯ ಸೇವೆಗಳ ವಿಸ್ತರಣೆಯನ್ನ ಮಾಡುವಂತದ್ದು. ನೆಕ್ಸ್ಟ್, ಸಂಪತ್ತು, ರಾಜ್ಯ ಶಾಸಕಾಂಗಗಳಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಪ್ರಾತಿನಿಧ್ಯವನ್ನು ಖಚಿತಪಡಿಸಲು ನಾರಿ ಶಕ್ತಿ ವಂದನ್ ಅಧಿನಿಯಮ ಜಾರಿಯನ್ನ ಮಾಡ್ತೀವಿ ಅಂತ ಇಲ್ಲಿ ಭರವಸೆಯನ್ನು ಕೊಟ್ಟಿರುವಂತದ್ದು. ಇಲ್ಲಿ ಇದಿಷ್ಟು ಮಹಿಳೆಯರಿಗೆ ಒಂದು ಭರವಸೆಯನ್ನ ಕೊಟ್ಟಿರುವಂತದ್ದು. ಹಾಗಾದ್ರೆ ನೆಕ್ಸ್ಟ್, ಬಡವರಿಗೆ ಏನೆಲ್ಲ ಭರವಸೆಗಳನ್ನ ಅಥವಾ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ ಅಂತ ನೋಡೋದಾದ್ರೆ, ಉಚಿತ ಪಡಿತರ ಯೋಜನೆ 5 ವರ್ಷ ವಿಸ್ತರಣೆ. ಅಂದ್ರೆ ಈಗೇನು 5 ಕೆಜಿ ಉಚಿತ ಅಕ್ಕಿಯನ್ನ ಕೊಡ್ತಾ ಇದಾರಲ್ಲ, ಅದನ್ನ ವಿಸ್ತರಣೆ ಮಾಡ್ತೀವಿ, ಅದನ್ನ ಸ್ಟಾಪ್ ಮಾಡೋದಿಲ್ಲ, ಅದು ಮುಂದಿನ 5 ವರ್ಷನೂ ಕೂಡ ಉಚಿತ ಅಕ್ಕಿ ಸಿಗುತ್ತೆ ಅಂತ ಇಲ್ಲಿ ಭರವಸೆಯನ್ನ ಕೊಟ್ಟಿರುವಂತದ್ದು. ಇನ್ನು ಬೆಲೆಯನ್ನು ಸ್ಥಿರಗೊಳಿಸಲು, ಬಡವರ ಆಹಾರ ಪದ್ಧತಿಗಳನ್ನು ರಕ್ಷಿಸಲು, ಬೇಳೆಕಾಳುಗಳು, ಖಾದ್ಯ ತೈಲಗಳು, ತರಕಾರಿಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯತ್ತ ಗಮನ. ಸೊ ನೆಕ್ಸ್ಟ್, ಉಚಿತ ಆರೋಗ್ಯ ಸೇವೆಗಳಿಗಾಗಿ ಆಯುಷ್ಮಾನ್ ಭಾರತ್ ಯೋಜನೆ ವಿಸ್ತರಣೆ. ಇಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆ ಅಂದ್ರೆ ಏನು, ಬಿಪಿಎಲ್ ಕಾರ್ಡ್ ಇರುವಂತ ಅಂದ್ರೆ ರೇಷನ್ ಕಾರ್ಡ್ ಇರುವಂತವ್ರಿಗೆ 5 ಲಕ್ಷವರೆಗಿನ ಏನು ಉಚಿತ ಚಿಕಿತ್ಸೆ ಸಿಗುತ್ತಲ್ಲ, ಅದನ್ನು ಕೂಡ ಇನ್ನು ಮುಂದಿನ 5 ವರ್ಷಗಳವರೆಗೆ ವಿಸ್ತರಣೆಯನ್ನ ಮಾಡ್ತೀವಿ ಅಂತ ಇಲ್ಲಿ ಭರವಸೆಯನ್ನು ಕೊಟ್ಟಿರುವಂತದ್ದು. ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ವಿಸ್ತರಣೆ ಅಂದ್ರೆ ಮನೆ ಕಟ್ಟಿಕೊಳ್ಳೋದಕ್ಕೆ ಸಹಾಯಧನವನ್ನು ಏನ್ ಕೊಡ್ತಾರೆ ಅದನ್ನು ಕೂಡ ಇಲ್ಲಿ ವಿಸ್ತರಣೆ ಮಾಡ್ತಾ ಇದೀವಿ, ಅದನ್ನು ಕೂಡ ಸ್ಟಾಪ್ ಮಾಡ್ತಾ ಇಲ್ಲ ಅಂತ ಇಲ್ಲಿ ಭರವಸೆಯನ್ನ ಕೊಟ್ಟಿರುವಂತದ್ದು. ನೆಕ್ಸ್ಟ್, ಪ್ರತಿ ಮನೆಗೂ ಕೂಡ ಕುಡಿಯುವ ನೀರು ಪೂರೈಕೆ ಮಾಡಿರುವಂತದ್ದು. ಈಗಾಗಲೇ ಹಳ್ಳಿ ಕಡೆಗಳಲ್ಲಿ ಈ ಒಂದು ಕುಡಿಯುವ ನೀರಿನ ಪೂರೈಕೆಗಾಗಿ ನಲ್ಲಿಗಳನ್ನ ಅಳವಡಿಕೆ ಮಾಡ್ತಾ ಇದ್ದಾರೆ. ಸೊ ಅದನ್ನು ಕೂಡ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಮಾಡ್ತೀವಿ ಅಂತ
ಇಲ್ಲಿ ಭರವಸೆಯನ್ನು ಕೂಡ ಕೊಟ್ಟಿರುವಂತದ್ದು. ಪ್ರಧಾನ ಮಂತ್ರಿ ಸೂರ್ಯ ಘರ್ ಯೋಜನೆಯಡಿ ಉಚಿತ ಸೌರ ವಿದ್ಯುತ್ ಒದಗಿಸುವ ಮೂಲಕ ಉಚಿತ ಬಿಲ್ಗಳನ್ನು ಶೂನ್ಯಗೊಳಿಸುವುದು. ಅಂದ್ರೆ ಪ್ರಧಾನ ಮಂತ್ರಿ ಸೂರ್ಯ ಘರ್ ಯೋಜನೆ, ನಿಮ್ಗೆ ಕಳೆದ ವಿಡಿಯೋ ತಿಳಿಸ್ಕೊಟ್ಟಿದ್ದೆ, ಆ ಒಂದು ಯೋಜನೆ ಅಡಿಯಲ್ಲಿ ನೀವು ಉಚಿತ ಕರೆಂಟ್ ಅನ್ನ ಪಡ್ಕೋಬಹುದು. ಅದನ್ನು ಕೂಡ ಇಲ್ಲಿ ನಾವು ಕೊಡ್ತೀವಿ, ಉಚಿತ ಸೌರ ವಿದ್ಯುತ್ ಒದಗಿಸುವ ಮೂಲಕ ಉಚಿತ ಅಂದ್ರೆ ಇಲ್ಲಿ ಶೂನ್ಯ ಬಿಲ್ ಅನ್ನು ಮಾಡುವಂತದ್ದು ಪ್ರಧಾನ ಮಂತ್ರಿ ಇಲ್ಲಿ ಸೋಲಾರ್ ಪ್ಯಾನಲ್ ಗಳನ್ನು ಅಳವಡಿಸೋದಕ್ಕೆ. ಸೊ ಇದಕ್ಕೆ ನಿಮ್ಗೆ ಸಬ್ಸಿಡಿನೂ ಕೂಡ ಸಿಗುತ್ತೆ. ಸೊ ಓಕೆನಾ, ಈ ಒಂದು ಯೋಜನೆಯನ್ನು ಕೂಡ ನಾವು ವಿಸ್ತರಣೆಯನ್ನ ಮಾಡ್ತೀವಿ ಅಂತ ಇಲ್ಲಿ ಭರವಸೆಯನ್ನು ಕೊಟ್ಟಿರುವಂತದ್ದು. ಸೊ ಇದಿಷ್ಟು ಬಡವರಿಗೆ ಕೊಟ್ಟಿರುವಂತ ಗ್ಯಾರಂಟಿ ಯೋಜನೆಗಳಂತೇನೆ ಹೇಳ್ಬೋದು. ಇನ್ನು ನೆಕ್ಸ್ಟ್ ಹಿರಿಯ ನಾಗರಿಕರಿಗೆ ಏನೆಲ್ಲ ಭರವಸೆಗಳನ್ನ ಅಥವಾ ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, ಹಿರಿಯ ನಾಗರಿಕರನ್ನು ಒಳಗೊಳ್ಳಲು ಆಯುಷ್ಮಾನ್ ಭಾರತ್ ಯೋಜನೆ ವಿಸ್ತರಣೆ ಅಂತಂದ್ರೆ, ಇಲ್ಲಿ 70 ವರ್ಷ ಮೇಲ್ಪಟ್ಟವರಿಗೂ ಕೂಡ ಆಯುಷ್ಮಾನ್ ಭಾರತ್ ಯೋಜನೆಯನ್ನ ವಿಸ್ತರಣೆ ಮಾಡ್ತೀವಿ ಅಂತ ಇಲ್ಲಿ ಭರವಸೆಯನ್ನು ಕೊಟ್ಟಿರುವಂತದ್ದು. ನೆಕ್ಸ್ಟ್ ರಾಷ್ಟ್ರೀಯ ಹಿರಿಯ ನಾಗರಿಕರ ಪೋರ್ಟಲ್ ಮೂಲಕ ಹಿರಿಯ ನಾಗರಿಕರ ಜ್ಞಾನ ವಿನಿಮಯಕ್ಕೆ ಅನುಕೂಲ ಕಲ್ಪಿಸುವುದು. ನೆಕ್ಸ್ಟ್ ಸಾಮಾಜಿಕ ಭದ್ರತೆ ಪ್ರಯೋಜನಗಳು ಮತ್ತು ಇತರ ಸೇವೆಗಳನ್ನು ಮನೆ ಬಾಗಿಲಿಗೆ ಸುಗಮವಾಗಿ ತಲುಪುವುದನ್ನು ಖಚಿತಪಡಿಸುವುದು. ಇನ್ನು ನೆಕ್ಸ್ಟ್ ರೈತರಿಗೆ ಕೊಟ್ಟಿರುವ ಗ್ಯಾರಂಟಿ ಯೋಜನೆಗಳು ಏನು ಅಂತ ನೋಡೋದಾದ್ರೆ, ರೈತರಿಗೆ ವರ್ಷಕ್ಕೆ 6,000 ರೂಪಾಯಿ ನೀಡಿಕೆ, ಅಂದ್ರೆ ಇದು ಕಿಸಾನ್ ಸಮ್ಮಾನ್ ಯೋಜನೆ ಏನಿದೆ ಅದನ್ನ ಕೂಡ ಇಲ್ಲಿ ಮುಂದುವರಿಸ್ತಾ ಇದ್ದಾರೆ, ಇದನ್ನು ಕೂಡ ವಿಸ್ತರಣೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳುವುದು. ಮುಂದಿನ 5 ವರ್ಷಗಳ ಕಾಲ ರೈತರಿಗೆ ವರ್ಷಕ್ಕೆ 6,000 ರೂಪಾಯಿ ಅಂತಂದ್ರೆ 4 ತಿಂಗಳಿಗೊಮ್ಮೆ 2,000 ರೂಪಾಯಿ ರೈತರಿಗೆ ಕೊಡುವುದನ್ನು ಕಂಟಿನ್ಯೂ ಮಾಡ್ತೀವಿ ಅಂತ ಇಲ್ಲಿ ಭರವಸೆಯನ್ನು ಕೊಟ್ಟಿರುವಂತದ್ದು. ತಂತ್ರಜ್ಞಾನದ ಬಳಕೆಯಿಂದ ಬೆಳೆ ವಿಮಾ ಯೋಜನೆಯ ಬಲವರ್ಧನೆ, ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಸಕಾಲಿಕ ಹೆಚ್ಚಳದ ಮುಂದುವರಿಕೆ, ನೈಸರ್ಗಿಕ ಕೃಷಿ ಮತ್ತು ವೈವಿಧ್ಯಮಯ ಬೆಳೆಗಳಿಗೆ ಹೆಚ್ಚಿನ ಗಮನ ಕೊಡ್ತೀವಿ ಅಂತ ಭರವಸೆಯನ್ನ ರೈತರಿಗೆ ಕೊಟ್ಟಿರುವಂತದ್ದು. ಇನ್ನು ನೆಕ್ಸ್ಟ್ ಯುವ ಜನರಿಗೆ ಏನೆಲ್ಲ ಭರವಸೆಗಳನ್ನು ಕೊಟ್ಟಿದ್ದಾರೆ ಯುವಕರಿಗೆ ಅಂತ ನೋಡೋದಾದ್ರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಯಲು ಕಾನೂನುಗಳ ಅನುಷ್ಠಾನ, ಇದನ್ನ ಕಾಂಗ್ರೆಸ್ ಪಕ್ಷ ಕೂಡ ಈ ಒಂದು ಭರವಸೆಯನ್ನು ಕೊಟ್ಟಿತ್ತು. ಇಲ್ಲಿ ಬಿಜೆಪಿ ಪಕ್ಷನ ಕೂಡ ಈ ಒಂದು ಭರವಸೆಯನ್ನು ಕೊಟ್ಟಿರುವಂತದ್ದು. ಇನ್ನು ಪಾರದರ್ಶಕ ಪಬ್ಲಿಕ್ ಪರೀಕ್ಷೆಗಳನ್ನು ನಡೆಸುವುದು, ಅಂದ್ರೆ ಪಬ್ಲಿಕ್ ಪರೀಕ್ಷೆಗಳನ್ನು, ಅದು 10th ಆಗಿರ್ಬೋದು, PUC ಆಗಿರ್ಬೋದು, ಅಥವಾ ಯಾವುದೇ ಎಕ್ಸಾಮ್ ಆಗಿರ್ಬೋದು, ಪಬ್ಲಿಕ್ ಪರೀಕ್ಷೆಗಳನ್ನು ಪಾರದರ್ಶಕವಾಗಿ ನಡೆಸೋದಕ್ಕೆ ಕ್ರಮವನ್ನು ವಹಿಸ್ತೀವಿ ಅಂತ ಇಲ್ಲಿ ಭರವಸೆಯನ್ನು ಕೊಟ್ಟಿರುವಂತದ್ದು. ಯುವ ಜನರಲ್ಲಿ ಉದ್ಯಮಶೀಲತೆಯನ್ನು ಉತ್ತೇಜಿಸಲು ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆ ವಿಸ್ತರಣೆ, ಅಂದ್ರೆ ಯುವ ಜನರಲ್ಲಿ ಉದ್ಯಮಶೀಲತೆ ಅಂದ್ರೆ ಆಂಟರ್ಪ್ರಿನರ್ಶಿಪ್ ಅನ್ನು ಉತ್ತೇಜನ ಮಾಡೋದಕ್ಕೆ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆ ವಿಸ್ತರಣೆಯನ್ನು ಮಾಡ್ತೀವಿ ಅಂತ ಇಲ್ಲಿ ಭರವಸೆಯನ್ನು ಕೊಟ್ಟಿರುವಂತದ್ದು. ಉದ್ಯೋಗಾವಕಾಶಗಳ ಸೃಷ್ಟಿಯನ್ನ ಮಾಡ್ತೀವಿ, ಪ್ರವಾಸೋದ್ಯಮ ಕ್ಷೇತ್ರವನ್ನು ವಿಸ್ತರಿಸುವ ಮೂಲಕ ಉದ್ಯೋಗಗಳನ್ನು ಒದಗಿಸುವುದು, ಇದು ಯುವ ಜನರಿಗೆ ಕೊಟ್ಟಿರುವಂತಹ ಭರವಸೆಗಳಾಗಿರುವಂತದ್ದು. ಇನ್ನು ಮೂಲ ಸೌಕರ್ಯದಲ್ಲಿ ಏನೆಲ್ಲ ಭರವಸೆಗಳನ್ನ ಕೊಟ್ಟಿದ್ದಾರೆ ಅಂತ ನೋಡಿದ್ರೆ, ಪ್ರಯಾಣಿಕರ ಸರಕು ಸಾಗಣೆಯ ಸಾಮರ್ಥ್ಯವನ್ನು ಹೆಚ್ಚಿಸಲು ರೈಲ್ವೆ ಜಾಲದ ವಿಸ್ತರಣೆಯನ್ನ ಮಾಡ್ತೀವಿ, ಕವಚ ರೈಲು ರಕ್ಷಣಾ ವ್ಯವಸ್ಥೆ, ರೈಲ್ವೆ ನಿಲ್ದಾಣಗಳ ಅಭಿವೃದ್ಧಿ, ಒಂದೇ ಸ್ಲೀಪರ್ ರೈಲುಗಳ ವಿಸ್ತರಣೆ, ಮೆಟ್ರೋ ಜಾಲ ವಿಸ್ತರಣೆ, ಗ್ರಾಮೀಣ ರಸ್ತೆ ಸಂಪರ್ಕದ ವಿಸ್ತರಣೆ, ಸಂಚಾರ ದಟ್ಟಣೆ ಕಡಿಮೆ ಮಾಡಲು ನಗರಗಳ ಸುತ್ತ ವರ್ತುಲ ರಸ್ತೆಗಳು, ಎಲೆಕ್ಟ್ರಿಕ್ ವಾಹನಗಳ ಪ್ರಚಾರ ಚಾರ್ಜಿಂಗ್ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತೀವಿ, ಹೆಚ್ಚು ವಿಮಾನ ನಿಲ್ದಾಣಗಳ ನಿರ್ಮಾಣ, ಸೇವೆಗಳ ವಿಸ್ತರಣೆ, ವಾಟರ್ ಮೆಟ್ರೋ ವಿಸ್ತರಣೆ, ಸ್ವದೇಶಿ ಹಡಗು ಉದ್ಯಮದ ನಿರ್ಮಾಣ, ಇದಿಷ್ಟು ಮೂಲ ಸೌಕರ್ಯಗಳಲ್ಲಿ ಭರವಸೆಗಳನ್ನ ಕೊಟ್ಟಿರುವಂತದ್ದು. ಇನ್ನು ನೆಕ್ಸ್ಟ್ ಕಾರ್ಮಿಕರಿಗೆ ಏನೆಲ್ಲ ಗ್ಯಾರಂಟಿ ಅಥವಾ ಭರವಸೆಗಳನ್ನ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, ಕನಿಷ್ಠ ವೇತನದ ಪರಿಶೀಲನೆ, ಸಂಘಟಿತ ವಲಯದ ಕಾರ್ಮಿಕರಿಗೆ ವಿಮಾ ಯೋಜನೆಗಳು ಮತ್ತು ಅವುಗಳ ಲಾಭ ಪಡೆಯಲು ಡಿಜಿಟಲ್ ವಿಧಾನಗಳು, ತಾತ್ಕಾಲಿಕ ಕೆಲಸಗಾರರು ಸೇರಿದಂತೆ ಅಸಂಘಟಿತ ವಲಯದ ಕಾರ್ಮಿಕರಿಗೆ ನೆರವಾಗಲು ಇ ಶ್ರಮ್ ಪೋರ್ಟಲ್ನ ವಿಸ್ತರಣೆ, ಹಬ್ಬ ಹರಿದಿನಗಳಲ್ಲಿ ವಲಸೆ ಕಾರ್ಮಿಕರಿಗೆ ವಿಶೇಷ ರೈಲುಗಳನ್ನು ಒದಗಿಸುವುದು, ಅಂದ್ರೆ ಹಬ್ಬ ಹರಿದಿನಗಳಲ್ಲಿ ಸೊ ದೂರದ ಊರುಗಳಿಗೆ ಅಥವಾ ಬೇರೆ ಬೇರೆ ಊರುಗಳಿಗೆ ವಲಸೆ ಹೋಗಿರುವಂತಹ ಕಾರ್ಮಿಕರು ಇರ್ತಾರೆ, ಅಂತ ಕಾರ್ಮಿಕರಿಗೆ ವಿಶೇಷ ಅಂದ್ರೆ ಹಬ್ಬ ದಿನಗಳಲ್ಲಿ ವಿಶೇಷ ರೈಲುಗಳನ್ನ ಒದಗಿಸುವ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಟ್ರಕ್ ಚಾಲಕರಿಗೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಉತ್ತಮ ಸೌಲಭ್ಯಗಳು, ಅಂದ್ರೆ ಟ್ರಕ್ ಚಾಲಕರು ಇರ್ತಾರಲ್ಲ, ಸೊ ಅಂತವರಿಗೆ ಹೆದ್ದಾರಿಗಳಲ್ಲಿ ಉತ್ತಮ ಸೌಲಭ್ಯಗಳಾಗಿರ್ಬೋದು, ಅಂದ್ರೆ ಮೂಲಸೌಕರ್ಯ ಆಗಿರ್ಬೋದು, ಶೌಚಾಲಯ ಆಗಿರ್ಬೋದು, ಸೊ ಈ ರೀತಿ ಆಗಿರುವಂತ ಉತ್ತಮ ಸೌಲಭ್ಯಗಳನ್ನ ಕೊಡ್ತೀವಿ ಅಂತ ಇಲ್ಲಿ ಭರವಸೆಯನ್ನ ಕೊಟ್ಟಿರುವಂತದ್ದು. ಇನ್ನು ನೆಕ್ಸ್ಟ್ ಸಣ್ಣ ವ್ಯಾಪಾರಿಗಳಿಗೆ ಏನೆಲ್ಲ ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ ಅಂತ ನೋಡಿದ್ರೆ, ಸುಲಭವಾಗಿ ಲಭ್ಯವಿರುವ ಕಾರ್ಯಬಂಡವಾಳ ಅಂದ್ರೆ ವರ್ಕಿಂಗ್ ಕ್ಯಾಪಿಟಲ್. ಸೊ ನೆಕ್ಸ್ಟ್ ಪ್ರಧಾನ ಮಂತ್ರಿ ವಿಶ್ವಕರ್ಮ ಯೋಜನೆ ವಿಸ್ತರಣೆ, ವಿಶ್ವಕರ್ಮ ಯೋಜನೆ ಬಗ್ಗೆ ನಿಮ್ಗೆಲ್ಲ ಗೊತ್ತಿರುವಂತದ್ದು,
ಇಲ್ಲಿ ನಿಮ್ಗೆ ಸಾಲ ಸೌಲಭ್ಯದ ಜೊತೆಗೆ ನಿಮ್ಗೆ ಇಲ್ಲಿ ಟ್ರೈನಿಂಗ್ ಕೂಡ ಸಿಗುತ್ತೆ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ, ಅಂದ್ರೆ ಕೆಲವು ಕೆಲಸಗಳಿಗೆ ಮಾತ್ರ, ಅದ್ರ ಬಗ್ಗೆ ಡೀಟೇಲ್ ಆಗಿ ಇವಾಗ ಹೇಳೋದಕ್ಕೆ ಹೋಗೋದಿಲ್ಲ. ಸೊ ನೆಕ್ಸ್ಟ್ ಇಲ್ಲಿ ಸಣ್ಣ ವ್ಯಾಪಾರಗಳಿಗೆ ನಿಯಮಗಳು ಮತ್ತು ನಿಬಂಧನೆಗಳ ಸರಳೀಕರಣ ಅಂತಂದ್ರೆ, ಸಣ್ಣ ವ್ಯಾಪಾರಿಗಳಿಗೆ ನಿಯಮ ಅಂದ್ರೆ ಕಂಡೀಷನ್ಸ್ ಮತ್ತೆ ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರ್ತದೆ ಅದನ್ನ ಆದಷ್ಟು ಕಡಿಮೆ ಮಾಡುವಂಥದ್ದು ಮತ್ತೆ ಇಲ್ಲಿ ಅದನ್ನ ಈಸಿ ಮಾಡುವಂಥದ್ದು. ಸೊ ಓಕೆನಾ, ಸೊ ಇದು ಸಣ್ಣ ವ್ಯಾಪಾರಿಗಳಿಗೆ ನೀಡಿರೋ ಭರವಸೆ ಗ್ಯಾರಂಟಿಗಳು. ಸೊ ಇದರ ಜೊತೆಯಲ್ಲಿ ಬಿಜೆಪಿ ಪ್ರಣಾಳಿಕೆಯಲ್ಲಿ ಇನ್ನು ಸಾಕಷ್ಟು ಭರವಸೆಗಳನ್ನ ಅಥವಾ ಗ್ಯಾರಂಟಿಗಳನ್ನ ಕೊಟ್ಟಿರುವಂಥದ್ದು, ಏಕರೂಪ ನಾಗರಿಕ ಸಂಹಿತೆ, ಒಂದು ದೇಶ ಒಂದು ಚುನಾವಣೆ ಜಾರಿಗೆ, ಮುದ್ರಾ ಸಾಲದ ಮಿತಿಯನ್ನು 20 ಲಕ್ಷಕ್ಕೆ ಏರಿಕೆ ಮಾಡುವಂಥದ್ದು, ಗಡಿಯಲ್ಲಿ ಮೂಲ ಸೌಕರ್ಯವನ್ನು ಅಭಿವೃದ್ಧಿ ಮಾಡುವಂಥದ್ದು ಅಂದ್ರೆ ಗಡಿಗಳಲ್ಲಿ, ಇದರ ಜೊತೆಗೆ ಇನ್ನು ಸಾಕಷ್ಟು ಭರವಸೆ ಗ್ಯಾರಂಟಿಗಳನ್ನ ಕೊಟ್ಟಿರುವಂಥದ್ದು. ಇದಿಷ್ಟು ಬಿಜೆಪಿ ಪಕ್ಷ ಲೋಕಸಭಾ ಚುನಾವಣೆಗೆ ಬಿಡುಗಡೆ ಮಾಡಿರುವಂತಹ ಪ್ರಣಾಳಿಕೆಯಲ್ಲಿ ಇರುವಂತಹ ಗ್ಯಾರಂಟಿ ಭರವಸೆಗಳು. ಇನ್ನು ಮುಂದಿನ ವಿಷಯದ ಬಗ್ಗೆ ನೋಡಿದಾದ್ರೆ, ಇಲ್ಲಿ ಬಿಜೆಪಿ ಪಕ್ಷ ಇಲ್ಲಿ ಕಾಂಗ್ರೆಸ್ ಪಕ್ಷದ ಮೇಲೆ ಚುನಾವಣಾ ಆಯೋಗಕ್ಕೆ ದೂರನ್ನ ಕೊಟ್ಟಿರುವಂಥದ್ದು. ಏನಕ್ಕೆ ದೂರನ್ನ ಕೊಟ್ಟಿದ್ದಾರೆ ಅಂತ ನೋಡಿದಾದ್ರೆ, ಇಲ್ಲಿ ಏನು ನೀತಿ ಸಂಹಿತೆ ಇದೆ ಅಂದ್ರೆ ಯಾರಿಗೂ ಕೂಡ ದುಡ್ಡನ್ನ ಹಂಚುವ ಆಗಿಲ್ಲ. ಸೊ ಈ ರೀತಿಯಾಗಿ ನೀತಿ ಸಂಹಿತೆ ಏನಿದೆ, ಸೊ ಈ ಒಂದು ನೀತಿ ಸಂಹಿತೆಯನ್ನು ಇವರು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಅನ್ನುವಂಥದ್ಕೆ ಇಲ್ಲಿ ಚುನಾವಣಾ ಆಯೋಗಕ್ಕೆ ಬಿಜೆಪಿ ಪಕ್ಷ ದೂರನ್ನ ಕೊಟ್ಟಿರುವಂಥದ್ದು ಕಾಂಗ್ರೆಸ್ ಪಕ್ಷದ ವಿರುದ್ಧ. ಏನಕ್ಕೆ ದೂರನ್ನ ಕೊಟ್ಟಿದ್ದಾರೆ ಅಂತಂದ್ರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿ ತಿಂಗಳು 2,000 ರೂಪಾಯಿನ ಕೊಡ್ತಾ ಇದ್ರಲ್ಲ, ಇದನ್ನ ನೀತಿ ಸಂಹಿತೆ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಕಾರಣಕ್ಕೆ ಇಲ್ಲಿ ಚುನಾವಣಾ ಆಯೋಗಕ್ಕೆ ದೂರನ್ನ ಕೊಟ್ಟಿರುವಂಥದ್ದು. ಆದ್ರೆ ಚುನಾವಣಾ ಆಯೋಗ ಯಾವುದೇ ರೀತಿಯಾದಂತಹ ಇದಕ್ಕೆ ಯಾವುದೇ ಪ್ರತಿಕ್ರಿಯೆ ಆಗ್ಲಿ ಅಥವಾ ಯಾವುದೇ ಒಂದು ಕನ್ಫರ್ಮೇಶನ್ ಅನ್ನ ಅಥವಾ ಅಂತಿಮ ತೀರ್ಮಾನವನ್ನು ಏನು ಕೂಡ ತಗೊಂಡಿಲ್ಲ ಅಥವಾ ಇನ್ನು ಕೂಡ ಅದನ್ನ ಬಿಡುಗಡೆ ಮಾಡಿಲ್ಲ. ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಈ ತಿಂಗಳು ಅಂದ್ರೆ ಏಪ್ರಿಲ್ ಮತ್ತೆ ಮೇ ತಿಂಗಳಲ್ಲಿ ಬರೋದಿಲ್ವಾ? ಸೊ ಈ ರೀತಿಯಾಗಿ ಸಾಕಷ್ಟು ಸಂಶಯ ಇರುವಂತದ್ದು. ಯಾಕೆ ಅಂತಂದ್ರೆ, ಇಲ್ಲಿ ಬಿಜೆಪಿ ಪಕ್ಷದವರು ಇಲ್ಲಿ ಚುನಾವಣಾ ಆಯೋಗಕ್ಕೆ ದೂರನ ಕೊಟ್ಟು ಏನು ಹೇಳ್ತಾ ಇದ್ದಾರೆ ಅಂತ ನೋಡೋದಾದ್ರೆ, ಇಲ್ಲಿ ಜನರಿಗೆ ದುಡ್ಡನ್ನು ಹಂಚುವ ರೀತಿ ಇವರು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇನ್ನು 2 ತಿಂಗಳು ಈ ದುಡ್ಡನ್ನ ಹಂಚಬಾರ್ದು, ಇದು ನೀತಿ ಸಂಹಿತೆಯನ್ನು ಉಲ್ಲಂಘನೆ ಮಾಡುವಂತ ರೀತಿ ಆಗುತ್ತೆ. ಸೊ ಹಾಗಾಗಿ ಇನ್ನು 2 ತಿಂಗಳು ಇದನ್ನ ಹಂಚಬಾರದು. ಸೊ ಇದು ಅವರಿಗೆ ನೇರವಾಗಿ ದುಡ್ಡನ್ನು ಅಂದ್ರೆ ಚುನಾವಣೆ ಪ್ರಚಾರಕ್ಕೆ ದುಡ್ಡನ್ನು ಕೊಡುವಂತ ರೀತಿ ಆಗುತ್ತೆ ಅನ್ನುವಂತ ಒಂದು ಬೇಡಿಕೆಯನ್ನ ಚುನಾವಣಾ ಆಯೋಗಕ್ಕೆ ಕೊಟ್ಟಿರುವಂಥದ್ದು, ದೂರನ್ನ ಕೊಟ್ಟಿರುವಂಥದ್ದು. ಕಾಂಗ್ರೆಸ್ ಪಕ್ಷನು ಕೂಡ 2 ಕಂತಿನ ಹಣವನ್ನು ಅಂದ್ರೆ ಗೃಹಲಕ್ಷ್ಮಿ ಯೋಜನೆ 2 ಕಂತಿನ ಹಣವನ್ನು ಒಂದೇ ತಿಂಗಳಿನಲ್ಲಿ ಅಂದ್ರೆ ಮಾರ್ಚ್ ತಿಂಗಳಿನಲ್ಲಿ ಬಿಡುಗಡೆ ಮಾಡ್ತು. 7 ಮತ್ತು 8ನೇ ಕಂತಿನ ಹಣವನ್ನು ಮಾರ್ಚ್ ತಿಂಗಳಿನಲ್ಲಿ ಅಂದ್ರೆ ಒಂದೇ ತಿಂಗಳಿನಲ್ಲಿ 2 ಕಂತಿನ ಹಣವನ್ನು ಬಿಡುಗಡೆ ಮಾಡ್ತು. ಸೊ ಅವ್ರಿಗೆ ಮೊದಲೇ ಗೊತ್ತಿತ್ತು ಅಂತ ಅನ್ಸುತ್ತೆ ನೀತಿ ಸಂಹಿತೆ ಇಲ್ಲಿ ಅಡ್ಡಿ ಬರ್ಬೋದು ಅಂತ. ಸೊ ಹಾಗಾಗಿ ಬೇಗ ಬಿಡುಗಡೆ ಮಾಡಿದ್ದಾರೆ, ಅಂದ್ರೆ ಒಂದೇ ತಿಂಗಳಲ್ಲಿ ಬಿಡುಗಡೆ ಮಾಡಿದ್ದಾರೆ. ಇನ್ನೂ ಕೂಡ ಸಾಕಷ್ಟು ಜನರಿಗೆ ಬರೋದು ಬಾಕಿ ಇದೆ. ಸೊ ನೆನ್ನೆಲ್ಲಿ ಕೂಡ ಸಾಕಷ್ಟು ಜನರಿಗೆ ಬಂದಿದೆ, ಇವತ್ತು ಕೂಡ ಸಾಕಷ್ಟು ಜನರಿಗೆ ಬಂದಿದೆ. ಸೊ ಹಾಗಾಗಿ ಏನು ಕೂಡ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ, 8ನೇ ಕಂತಿನ ಹಣದವರೆಗೂ ನಿಮ್ಗೆ ಬರುತ್ತೆ. 9ನೇ ಕಂತಿನ ಹಣ ಬರುತ್ತಾ ಇಲ್ವಾ ಅಥವಾ ಅದರ ಮುಂದಿನ ಕಂತಿನ ಇನ್ನು 2 ತಿಂಗಳು ಅಂದ್ರೆ ಈ ತಿಂಗಳು ಅಥವಾ ಮುಂದಿನ ತಿಂಗಳು, ಸೊ ಬರುತ್ತಾ ಇಲ್ವಾ ಅನ್ನೋದೇ ಇಲ್ಲಿ ಡೌಟ್ ಇರುವಂತ ಸಂಶಯ ಇರುವಂತದ್ದು. ಆದ್ರೆ ಇಲ್ಲಿ ಚುನಾವಣಾ ಆಯೋಗ ಯಾವುದೇ ಒಂದು ಪ್ರತಿಕ್ರಿಯೆ ಆಗ್ಲಿ, ಯಾವುದೇ ಒಂದು ತೀರ್ಮಾನ ಆಗ್ಲಿ, ಸೊ ಏನು ಕೂಡ ಕೊಟ್ಟಿಲ್ಲ ಇದರ ಬಗ್ಗೆ. ಸೊ ಇದ್ರ ಬಗ್ಗೆ ಏನೇ ಅಪ್ಡೇಟ್ ಇದ್ರು ನಿಮ್ಗೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ, ಇದರಿಂದ ನಿಮ್ಗೂ ಕೂಡ ಒಂದು ಕ್ಲಾರಿಟಿ ಸಿಗುತ್ತೆ. ಆದ್ರೆ ಇವಾಗ ಸದ್ಯದ ದಿನಗಳಲ್ಲಿ ಯಾವುದೇ ತೊಂದರೆ ಇಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಕ್ಕೆ. ಇದೇ ರೀತಿಯಾದಂತ ಅಪ್ಡೇಟ್ಗಳಿಗಾಗಿ ಅಥವಾ ಹೊಸ ಮಾಹಿತಿಗಳಿಗಾಗಿ ಫಾಲೋ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.